ಲಕ್ಷ್ಮೀಕಾಂತ್ ಅವ್ರಿಗೆ ಸಂತೋಷ ವ್ಯಕ್ತಪಡಿಸ್ತೇನೆ. ಯಾಕೆಂದರೆ ಅವರು ಬಹಳ ತ್ಯಾಗಮಯವಾದಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಇಂಜಿನಿಯರ್ ಆಗಿದ್ದಂಥ ಅವರು ತಮ್ಮ ವೃತ್ತಿಗೆ ರಾಜೀನಾಮೆ ಕೊಟ್ಟು ಇಲ್ಲಿ ಕನ್ನಡ ಸೇವೆ ಮಾಡ್ತಾ ಇರೋದು ಅಂಥ ಸುಲಭವಾದಂಥ ತ್ಯಾಗ, ಬಹಳ ದೊಡ್ಡ ತ್ಯಾಗ ಅಂತ ಅನಿಸ್ತಾ ಇದೆ. ಅಂಥವರು ಹೆಚ್ಚು ಬೇಕು ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಸೊ ಹೆಚ್ಚಿದಾಗ ನಮ್ಮ ಕನ್ನಡದ ಪ್ರತಿಷ್ಠೆ ಗೌರವ ಎಲ್ಲ ತಾಂತಾನೇ ಹೆಚ್ಚುತ್ತೆ. ಹೆಚ್ಚಿಗೆ ಹೋರಾಟ ಮಾಡಬೇಕಾಗಿಲ್ಲ, ಕನ್ನಡದ ಕೆಲಸ ಮಾಡ್ತಾ ಹೋದ್ರೆ ತಾಂತಾನೇ ಕನ್ನಡ ಮೇಲೆ ಬರುತ್ತೆ ಅಂತ ಹೇಳ್ಬೋದು. ಈಗ ಈ ಕವನ ಸಂಕಲನದ ಬಗ್ಗೆ ಕೆಲವು ಚಿಕ್ಕ ಅನಿಸಿಕೆಗಳು. ಮೊದಲನೇದಾಗಿ ಈ ಒಂದು ಕವನ ಸಂಕಲನದ ಶೀರ್ಷಿಕೆನೇ ಬಹಳ ವಿಶಿಷ್ಟವಾಗಿದೆ. C++ ಗೌರವ, ತಕ್ಷಣ ಒಂಥರ ಅರ್ಥ ಆಗಲ್ಲ, ಏನು ಚಿತ್ರವಾಗಿದೆಯಲ್ಲ ಇದು, C++ ಅಂದ್ರೆ ಏನು, ಗೌರವ ಅಂದ್ರೆ ಏನಿದೆ ಅಂತ ಅನ್ಸುತ್ತೆ. ಇಲ್ಲಿ C++ ಅನ್ನೋದು ಒಂದು ಕಂಪ್ಯೂಟರ್ ಭಾಷೆ ಆಕ್ಚುಲಿ. ಗೌರಮ್ಮ ಅನ್ನೋದು ನಮ್ಮ ದೇಶದ ಒಂದು ಹಳ್ಳಿ ಹೆಣ್ಸು ಅಂತ ಅನ್ಕೋಬಹುದು, ಅಥವಾ ಒಂದು ಒಬ್ಬ ಹೆಂಗಸಿನ ಒಂದು ಹೆಸರು ಅಂತ ಅನ್ಕೋಬಹುದು. ಇಲ್ಲಿ ಗೌರಮ್ಮ ಅನ್ನೋಳು ಕಂಪ್ಯೂಟರ್ ಕಲಿಯಕ್ಕೆ ಹೋಗ್ತಾಳೆ. ಆಗ ಹೇಗೋ ಕಷ್ಟಪಟ್ಟು ಟಕ್ 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 ಅಂತ ಪಾಸ್ ಮಾಡ್ಕೊಂಡು ಒಂದಷ್ಟು ಪದವಿಗಳನ್ನ ಪಡ್ಕೊಳ್ತಾಳೆ. ಆಮೇಲೆ ಅವಳು ಹೇಗೆ ಜೀವನದಲ್ಲಿ ತೊಂದರೆಗಳಾಗ್ತಾಳೆ, ಮುಗಿಸ್ತಾಳೆ ಅನ್ನೋದು ಈ ಒಂದು ಕವನದ ಒಂದು ಸಾರಾಂಶ. ಸೊ ಇದರ ಅರ್ಥ ಏನು ಅಂದ್ರೆ, ಎಲ್ಲರೂ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಅದನ್ನೇ ಮಾಡಬೇಕು, ಅದೇ ದೊಡ್ಡದು, ಅದೇ ಮೋಕ್ಷ ಕೊನೆಗೆ, ಅದರಿಂದನೇ ನಮ್ಮೆಲ್ಲ ಬೆಳವಣಿಗೆ ಅಂತ ತಿಳ್ಕೊಂಡು ಆ ಒಂದು ಪ್ರೆಷರ್ ಎಫೆಕ್ಟ್ಗೆ ಬೀಳೋದು ತಪ್ಪು ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಶೀರ್ಷಿಕೆ ಬಹಳ ಸೊಗಸಾಗಿ ಮನಸ್ಸೆಳೆಯುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ತಮ್ಮನ್ನು ತಾವೇ ಲಕ್ಷ್ಮೀಕಾಂತ್ ಅವರು ಬಹಳ ವಿನಮ್ರತೆಯಿಂದ ನಾನು ಮಹೋಕವಿ ಅಂತ ಹೇಳ್ಕೊಂಡಿದ್ದಾರೆ. ನಾನು ಮಹಾಕವಿ ಅಲ್ಲ, ಮಹೋಕವಿ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಇದರಲ್ಲಿ ಅನೇಕ ಹರಿಗೌನಗಳನ್ನ ಅವರು ಬರೆದು ಕೆಲವು ಪತ್ರಿಕೆಗಳಿಗೆ ಕಳಿಸಿದಾಗ ಅವರು ಸಹಜವಾಗಿ ನನಗೂ ಆಗಿದೆ, ಎಷ್ಟೋ ಜನ ಸಾಹಿತಿಗಳಿಗೆ ಆಗಿರ್ತಿದ್ರ ಪತ್ರಿಕೆಗಳು ಕೂಡ ತಕ್ಷಣ ಅವ್ರು ಹಾಕಲ್ಲ, ಒಂದ್ಸರಿ ಅವ್ರಿಗೆ ಪರಿಚಯ ಇರಬೇಕು, ಒಂದ್ಸರಿ ಅವರೇ ಕೇಳ್ಕೊಂಡಿರ್ತಾರೆ, ಹೀಗೆಲ್ಲ ಆಗುತ್ತೆ. ಸೊ ಕೆಲವು ಸರಿ ಪ್ರಕಟ ಆಗದೇ ಇದ್ದಾಗ ಅವರು ತಮ್ಮ ಟೋಟಲ್ ಕನ್ನಡ ಮಳಿಗೆಯ ಮೇಲೆ ಈ ಕೆಲವು ಕವನಗಳನ್ನ ಹಾಕ್ತಾ ಹೋಗಿರ್ತಾರೆ, ಪ್ರಿಂಟ್ ಔಟ್ ತೆಗೆದು ಅಲ್ಲಿ ಹಾಕ್ತಾ ಹೋದಾಗ ಅಲ್ಲಿ ಕಾಲವಿ ಅನ್ನೋ ಒಂದು ಕವನ, ಇದು ಕಾವ್ಯನಾಮ ಇಟ್ಕೊಂಡು ಕಾಲವಿ ಅಂದ್ರು ಕೂಡ ವಿ ಲಕ್ಷ್ಮೀಕಾಂತ್ ಅಂತ ಒಂದು ಹಿಂಬದಿಯ ಪ್ರಯೋಗ. ಅದರ ನಂತರ ನಾವು ಹಿಂದಿನ ಕವಿಗಳು ಅನ್ನೋದ್ರ ಅಲ್ಲೂ ಕೂಡ ವಿನಮ್ರತೆಯಿಂದ ಒಂದು ಕಾವ್ಯನಾಮ ಇಟ್ಕೊಂಡಿದ್ದಾರೆ. ಸೊ ಹೀಗೆ ಹಾಕೊಂಡು ಹೋದಾಗ ಅನೇಕ ಜನ ಮಳಿಗೆ ಬಂದವರು ಅದನ್ನು ಓದಿ ಸಂತೋಷಪಟ್ಟು ಈ ಎಲ್ಲ ಕಾಲವಿಯವರ ಕವನಗಳು ಸಿಗುವಂತಹ ಪುಸ್ತಕ ಇದೆಯಾ ಅಂತ ಕೇಳಿದರು. ಆಗ ಅವ್ರಿಗೆ ಪ್ರೇರೇಪಣೆ ಆಗಿ ಸರಿ ಕವನ ಸಂಕಲನ ತರೋಣ, ಇಷ್ಟ ಆಗುತ್ತಿಲ್ಲ ಅಂತ ತಗೊಂಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮಗು ಅಂದ್ರೆ ಮಳಿಗೆ ಓದುಗರ ಕವಿ ಅಂತ ಬಹಳ ಸ್ವಾರಸ್ಯಕರವಾಗಿ ವಿನಮ್ರತೆಯಿಂದ ಹೇಳ್ಕೊಂಡಿದ್ದಾರೆ. ಮಹಾಕವಿ ಅಲ್ಲ, ಮಳಿಗೆ ಓದುಗರ ಕವಿ, ಹಾಗೆ ಮಗು, ಹಾಗಾಗಿ ಮಗೋ ಕವಿ ಅಂತ. ಅದು ಕೂಡ ಬಹಳ ಸೊಗಸಾಗಿ ಆಕರ್ಷಿಸುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ, ಇಲ್ಲಿ ನಿಮ್ಗೆಲ್ಲ ಪರಿಚಿತವಾದಂತಹ ಹಂಸಲೇಖ ಅವರು ಸಾಹಿತಿಗಳು ಮತ್ತು ಸಂಗೀತ ನಿರ್ದೇಶಕರು, ಅನೇಕ ಪ್ರಸಿದ್ಧವಾದ ಚಿತ್ರಗಳಿಗೆ ಸೊಗಸಾದ ರಾಗಗಳನ್ನ ಹಾಕಿ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ, ಬಹಳ ಸೊಗಸಾಗಿ ಮುನ್ನುಡಿ ಬರೆದಿದ್ದಾರೆ. ಹಾಗೆ ಅವರು ಮೆಚ್ಚಿರುವಂತಹ ಒಂದು ಕವಿತೆಯನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಈಗೆಲ್ಲ ಅನೇಕ ಸ್ವಾರಸ್ಯಗಳಿಂದ ಈ ಒಂದು ಕವನ ಸಂಕಲನ ಕೂಡಿದೆ. ಸೊ ಬಹಳ ಚೆನ್ನಾಗಿದೆ ಇದು. ಮತ್ತೆ ಇವತ್ತಿನ ಒಂದು ಪ್ರಮುಖವಾದ ಸಮಸ್ಯೆನ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಇಟ್ಕೊಂಡು ಈ ಕವನಗಳನ್ನ ಬರೆದಿದ್ದಾರೆ. ಅದು ಏನು ಅಂದ್ರೆ, ಸಾಫ್ಟ್ವೇರಿನ ಒಂದು ಜಾಗತೀಕರಣ. ಅಂದ್ರೆ ಸಾಫ್ಟ್ವೇರ್ ಎಲ್ಲೆಲ್ಲೂ ತನ್ನ ಕಬಂಧ ಭಾವಗಳನ್ನ ಹರಡ್ತಾ ಇದೆ. ಎಲ್ಲರೂ ಕೂಡ ಸಾಫ್ಟ್ವೇರ್ ಫೈನಲ್, ಅದೇ ಅತ್ಯಂತ ದೊಡ್ಡ ವಿಷಯ, ಅದು ಬಿಟ್ಟರೆ ಬೇರೆ ಏನು ಇಲ್ಲ, ಬೇರೆ ಯಾವ ಕ್ಷೇತ್ರವೂ ಮುಖ್ಯ ಅಲ್ಲ, ಅದೇ ಮುಖ್ಯ ಅನ್ನೋವಂಥ ಒಂದು ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ಬೇಕು, ಮೋಹಿನಿಗಳು, ಭೂತಗಳು, ಪ್ರೇತಗಳು, ಕ್ಷಾತ್ರಗಳು ಇವೆಲ್ಲ ಆಕ್ರಮಿಸ್ಕೊಳ್ತಾ ಇದ್ವಿ. ಅವುಗಳನ್ನ ಬಿಡಿಸಕ್ಕೆ ಅನೇಕ ಮಂತ್ರವಾದಿಗಳನ್ನ ಮೊದಲಾದವರನ್ನ ಕರೆಸ್ತಾ ಇದ್ರು, ಬಹಳ ಕಷ್ಟಪಟ್ಟು ಅಂತೂ ಇದು ಬಿಡಿಸ್ತಾ ಇದ್ರು. ಈಗ ಅವುಗಳ ಜಾಗವನ್ನ ಈ ಸಾಫ್ಟ್ವೇರ್ ತುಂಬಿದೆ ಅಂತ ಹೇಳ್ಬೋದು. ಈ ಒಂದು ಸಾಫ್ಟ್ವೇರ್ ಅನ್ನ ಯಾವ ಮಾಂತ್ರಿಕೂ ಬಿಡಿಸಕ್ ಆಗ್ತಾ ಇದೆ, ಯಾಕಂದ್ರೆ ಅದೇ ಒಂದು ದೊಡ್ಡ ಮಾಂತ್ರಿಕ ಆಗ್ತದೆ, ಬಹಳ ಕಷ್ಟವಾಗ್ಬಿಟ್ಟಿದೆ. ಅದು ಒಂದು ಸಮಸ್ಯೆ ಏನಂದ್ರೆ, ಇಲ್ಲಿ ಅವುಗಳೆಲ್ಲ ದುಷ್ಟ ಶಕ್ತಿಗಳು, ಆದ್ರೆ ಸಾಫ್ಟ್ವೇರ್ ಪಾಪ ದುಷ್ಟ ಶಕ್ತಿ ಅಲ್ಲ, ಒಳ್ಳೆ ಶಕ್ತಿನೆ, ಅದರಿಂದ ಸಾಕಷ್ಟು ಉಪಯೋಗಗಳಿವೆ, ನಾವೆಲ್ಲ ಅದ್ರ ಉಪಯೋಗಗಳನ್ನ ಪಡ್ಕೊಳ್ತಾ ಇದ್ರಿ. ಆದ್ರೆ ಅದು ಅತಿ ಆಗ್ತಾ ಇತ್ತು, ಅದು ಅತಿಯಾಗಿ ನಮ್ಮನ್ನ ಆಕರ್ಷಿಸ್ಕೊಂಡಾಗ ಒಂದ್ಸರಿ ಅಮೃತವು ವಿಷವಾದಂತೆ ಇದು ನಮ್ಮ ಬೇರೆ ಎಲ್ಲ ಕ್ಷೇತ್ರಗಳನ್ನು ಗೌರವವಾಗಿ ಮಾಡಿಬಿಟ್ಟಿದೆ. ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಕೆಲವು ಫ್ರೆಂಡ್ಸ್ ಅಣಕಿಸ್ತಾ ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ನ ಒಂದು ಮೂರು ಹ್ರಸ್ವಾಕ್ಷರಗಳ ಒಂದು ಸಮುಚ್ಚಯ ಇದೆ ಅಂದ್ರೆ ಅಬ್ರಿವೇಷನ್ಸ್ ಮೂಲಕ ಅಣಕಿಸ್ತಾರೆ. ಸ್ವಲ್ಪ ಶಾರ್ಪ್ ಆಗಿದೆ ಮತ್ತೆ ಸ್ವಲ್ಪ ಮುಜುಗರ ತರೋಕೆ ಮತ್ತೆ ಮಾರ್ಮಿಕವಾದಂತಹ ಮೂರು ಅಬ್ರಿವೇಷನ್ಸ್. ಒಂದು ವರ್ಗದ ಜನ ಡಿಸ್ಕ್ ಗುಂಪಕ್ಕೆ ಸೇರ್ತಾರೆ ಅಂತ,
ಅಂದ್ರೆ ಡಬಲ್ ಇನ್ಕಮ್ ಸಿಂಗಲ್ ಕಿಟ್ ಅಂತ. ಇಬ್ರು ಕೆಲಸಕ್ಕೆ ಹೋಗ್ತಾರೆ ಬಟ್ ಒಂದೇ ಮಗು ಮಾಡ್ಬಿಡ್ತಾರೆ. ಇನ್ನೊಂದು ಮಗು ಮಾಡ್ಕೊಂಡ್ರೆ ಅದನ್ನ ಸಾಕೋದು ಬಹಳ ಕಷ್ಟ. ಒಂದು ಮಗುನ ಸಾಕೋದು ಕಷ್ಟ, ಒಂದ್ ಸಾಕು ನಮಗೆ. ಪಾಪ ಆ ಮಗುಗೆ ಜೊತೆಗಾರರು ಯಾರು ಇಲ್ಲ, ಬಹಳ ಕಷ್ಟಪಟ್ಟು ಏಕಾಂತದಲ್ಲಿ ಬೆಳೆಯುತ್ತೆ, ಹಂಚ್ಕೊಳಕ್ ಯಾರು ಇರಲ್ಲ. ಮುಂದೆ ಜೀವನದಲ್ಲಿ ನಾವು ಒಂದೇ ಇಲ್ಲ, ಯಾರು ಫ್ರೆಂಡ್ಸ್ ಯಾರು ಬೇಕಾಗಿಲ್ಲ ಅನ್ನೋಂತ ಒಂದು ಭಾವನೆ ಒಳಗೊಬ್ಬ ಸಾಧ್ಯತೆ ಇರುತ್ತೆ. ಇದು ಒಂದು ವರ್ಗದ ಜನ. ನೆಕ್ಸ್ಟ್ ಇನ್ನು ಮುಂದುವರೆದಂತ ಜನ ಹೇಗಂದ್ರೆ ಡಿಂಕ್ ಅಂತ, ಡಬಲ್ ಇನ್ಕಮ್ ನೋ ಕಿಡ್ ಅಂತ. ಮಕ್ಕಳೇ ಬೇಡ ನಮಗೆ, ಇಬ್ರು ಬೆಳಗಿನ ರಾತ್ರಿ ಕೆಲಸ ಮಾಡ್ತಾರೆ, ಹೆಣ್ಣು ಮಕ್ಕಳಾಗ್ತಾರೆ, ತನ್ನ ಪ್ರಾಬ್ಲಮ್ ಬೇಡ ಬೇಡ. ಇನ್ನು ಮುಂದಿನ ಒಂದು ವರ್ಗ ಡಿನ್ಸ್ ಅಂತ, ಡಿ ಐ ಎನ್ ಎಸ್, ಡಬಲ್ ಇನ್ಕಮ್ ನೋ ಸೆಕ್ಸ್ ಅಂತ. ಅಂದ್ರೆ ಸಾಮೀಪ್ಯವೇ ಬೇಡ, ಜೊತೆ ಕೂಡದೇ ಬೇಡ, ಅಷ್ಟು ಟೈಮೇ ಸಿಗಲ್ಲ. ಬೆಳಗ್ಗೆ ರಾತ್ರಿ ಯಾವಾಗಲೂ ಬರೀ ಸಾಫ್ಟ್ವೇರ್ ಸಾಫ್ಟ್ವೇರ್ ಸಾಫ್ಟ್ವೇರ್, ಹಗಲು ರಾತ್ರಿ ಯಾವಾಗಲೂ ಸಾಫ್ಟ್ವೇರ್, ಜೊತೆ ಕೂಡೋದ್ರೆ ತಾನೇ ಮಕ್ಕಳಾಗೋದು, ಜೊತೆ ಕೂಡ ಜೊತೆ ಕೂಡದೇ ಬೇಡ. ಸೊ ಹೀಗೆ ಡಿಸ್ಕು ಡಿಂಕು ಡಿನ್ಸ್ ಅಂತ ಹಾಸ್ಯ ಮಾಡುವಂತ ಪರಿಸ್ಥಿತಿಗೆ ಅಷ್ಟರ ಮಟ್ಟಿಗೆ ಅದು ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಆಶಯ ಎಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ ಅಂತ ಇಲ್ಲಿ ಕೆಲವು ಕವನಗಳ ಮೂಲಕ ಲಕ್ಷ್ಮೀಕಾಂತ್ ಅವರು ಸ್ವಾರಸ್ಯವಾಗಿ ತೋರಿಸಿದ್ದಾರೆ. ಅಂತ ಕೆಲವು ಕವನಗಳನ್ನ ಓದ್ತಾ ನನ್ನ ಕೆಲವು ಅನಿಸಿಕೆಗಳನ್ನ ಹೇಳ್ತೀನಿ. ಇಲ್ಲಿ ಮೊದಲನೇದಾಗಿ ಸಿ ಪ್ಲಸ್ ಪ್ಲಸ್ ಗೌರವ ಶೀರ್ಷಿಕೆ ಅದೇ ಆಗಿರೋದ್ರಿಂದ ಆ ಒಂದು ಕವನವನ್ನು ಓದೋಣ. ಇದು ದೊಡ್ಡ ಪದ್ಯ, ಇಲ್ಲಿ ಎರಡು ವಿಭಾಗ ಮಾಡಿದ್ದಾರೆ, ಸ್ಮಾಲ್ ಸಾಂಗ್ಸ್ ಲಾಂಗ್ ಸಾಂಗ್ಸ್ ಅಂತ. ಅದರಲ್ಲಿ ಇಂಗ್ಲಿಷ್ ಪದಗಳ ಬೆರಕೆ ಕೂಡ ಇದೆ, ಸ್ವಾರಸ್ಯಕ್ಕೋಸ್ಕರ ಮತ್ತೆ ಹಾಸ್ಯಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ. ಒಂದು ಸ್ಮಾಲ್ ಸಾಂಗ್ಸ್ ಅಂದ್ರೆ ಹನಿಗೌಡಗಳು, ಲಾಂಗ್ ಸಾಂಗ್ಸ್ ದೊಡ್ಡ ಕವಿಗಳು. ಸಿ ಪ್ಲಸ್ ಪ್ಲಸ್ ಗೌರವ ಶೀರ್ಷಿಕೆ. ಜಾಗತೀಕರಣದ ಭರಾಟೆಯಲ್ಲಿ ಜಗತ್ತೇ ಒಂದು ಪುಟ್ಟ ಹಳ್ಳಿ ಎಂಬಂತಾಗಿ, ಜಾಗತೀಕರಣದ ಭರಾಟೆಯಲ್ಲಿ ಜಗತ್ತೇ ಒಂದು ಪುಟ್ಟ ಹಳ್ಳಿ ಎಂಬಂತಾಗಿ, ಗೌರಮ್ಮ ಸಹ ಹಳ್ಳಿಯಿಂದ ಐಟಿಗೆ ಜಂಪ್ ಮಾಡಲೇಬೇಕೆಂಬ ಮದಾಸೆಯಿಂದ, ಗೌರಮ್ಮ ಸಹ ಹಳ್ಳಿಯಿಂದ ಐಟಿಗೆ ಜಂಪ್ ಮಾಡಲೇಬೇಕೆಂಬ ಮದಾಸೆಯಿಂದ, ಮುಖ್ಯವಾಹಿನಿಯಲ್ಲಿ ತಾನೂ ಸಹ ಮುಂಚೂಣಿಯಲ್ಲಿರಬೇಕೆಂದು ಒಂದು ಕಂಪ್ಯೂಟರ್ ಕನಸು ಕಂಡಳು. ಕನಸು ಕಂಡ ಮಾರನೇ ದಿವಸವೇ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟೆಕ್ನಾಲಜೀಸ್ಗೆ ಕಂಪ್ಯೂಟರ್ ಕಲಿಯಲು ಸೇರೇ ಬಿಟ್ಟಳು. ಕನಸು ಕಂಡ ಮಾರನೇ ದಿವಸವೇ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟೆಕ್ನಾಲಜೀಸ್ಗೆ ಕಂಪ್ಯೂಟರ್ ಕಲಿಯಲು ಸೇರೇ ಬಿಟ್ಟಳು. ಆ ತಲೆಮಾಸದ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮೊದಲಿಗೆ ಕಂಪ್ಯೂಟರ್ ಬೇಸಿಕ್ಸ್ ಕಲಿಸದೆ ನೇರವಾಗಿ ಒರೇಕಲ್, ಜಾವಾ, ರೆಡ್ ಹ್ಯಾಟ್, ಕಂಪ್ಯೂಟರ್ ಅಷ್ಟು ಗೊತ್ತಿಲ್ಲ, ಕೋರ್ಬಾ, ನೆಟ್, ಸಿ ಪ್ಲಸ್ ಪ್ಲಸ್ ಕಲಿಸಿ ಎ ಪ್ಲಸ್ ಪ್ಲಸ್ ಗ್ರೇಡ್ ಕೊಟ್ಟೇ ಬಿಟ್ಟರು. ಅಂದ್ರೆ ಬೇಸಿಕ್ಸ್ನ ಕಲಿಸಲಿಲ್ಲ, ಡೈರೆಕ್ಟ್ ಆಗಿ ಮುಂದೆ ಕೊಡೋದು. ಸೊ ನಾನು ಬಹಳ ತಿಳ್ಕೊಂಡಿದ್ದೀನಿ ಅಂತ ಇವಳು ಅಂದ್ಕೊಡ್ತಾಳೆ. ಸಿ ಪ್ಲಸ್ ಪ್ಲಸ್ ನಲ್ಲಿ ಎ ಪ್ಲಸ್ ಪ್ಲಸ್ ಗ್ರೇಡ್ ಸಂಪಾದಿಸಿದ ಗೌರಮ್ಮ ಕೆಲಸ ಹುಡುಕಿದ್ದು ಬರೀ ದೊಡ್ಡ ದೊಡ್ಡ ಎಂಎನ್ಸಿ ಕಂಪನಿಗಳಲ್ಲಿ ಮಾತ್ರ, ಮಲ್ಟಿನ್ಯಾಷನಲ್ ಕಂಪನಿಗಳು ಅಲ್ಲಿ ಮಾತ್ರ, ಸಣ್ಣ ಪುಟ್ಟ ಕಂಪನಿಗಳಂತ ತಿರುಗಿಯೂ ನೋಡಲಿಲ್ಲ. ಸೀಕಿಂಗ್ ಫಾರ್ ಅ ಚಾಲೆಂಜಿಂಗ್ ಪೊಸಿಷನ್ ಇನ್ ಹೈಟೆಕ್ ಎನ್ವಿರಾನ್ಮೆಂಟ್ ಎಂಬ ಸಾಲನ್ನು ಗೆಳತಿ ಪದ್ಮಾವಳ ಬಯೋಡೇಟಾದಿಂದ ಕಾಪಿ ಪೇಸ್ಟ್ ಮಾಡಿಕೊಂಡು, ಸೀಕಿಂಗ್ ಫಾರ್ ಎ ಚಾಲೆಂಜಿಂಗ್ ಪೊಸಿಷನ್ ಇನ್ ಹೈಟೆಕ್ ಎನ್ವಿರಾನ್ಮೆಂಟ್ ಎಂಬ ಸಾಲನ್ನು ಗೆಳತಿ ಪದ್ಮಳ ಬಯೋಡಾಟದಿಂದ ಕಾಪಿ ಪೇಸ್ಟ್ ಮಾಡಿಕೊಂಡು, ಅಫಿಷಿಯಲ್, ಕಾರ್ಪೊರೇಟ್, ಐಟಿ, ಬಿಟಿ ಎಂಬ ಒಂದಷ್ಟು ಜಾರ್ಗನ್ಸ್ ಗಳನ್ನು ಉದುರಿಸಿ, ಅಫಿಷಿಯಲ್, ಕಾರ್ಪೊರೇಟ್, ಐಟಿ, ಬಿಟಿ ಎಂಬ ಒಂದಷ್ಟು ಜಾರ್ಗನ್ಸ್ ಗಳನ್ನು, ಜಾರ್ಗನ್ಸ್ ಅಂದ್ರೆ ಕೆಲವು ಪದಗುಚ್ಚಗಳು ಇದ್ದಾವೆ, ಅಷ್ಟು ಅರ್ಥ ಇರಲ್ಲ ಅಂತ ಸಾಮಾನ್ಯರಿಗೆ ತಕ್ಷಣ ಅರ್ಥ ಇರಲ್ಲ, ಅವಳನ್ನು ಉದುರಿಸಿ ಸಮಾಜದಲ್ಲಿ ಜಾಣೆ ಎನಿಸಿಕೊಂಡಳು. ಬಾಯ್ ಫ್ರೆಂಡ್ ಸಹಾಯದಿಂದ ಹಾಗೂ ಹೀಗೂ ಒಂದು ಎಂಎನ್ಸಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡೇ ಬಿಟ್ಟಳು. ಬಾಯ್ ಫ್ರೆಂಡ್ ಸಹಾಯದಿಂದ ಹಾಗೂ ಹೀಗೂ ಒಂದು ಎಂಎನ್ಸಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡೇ ಬಿಟ್ಟಳು. ಜಗತ್ತಿನ ಐಟಿ ಕ್ರಾಂತಿಯಿಂದ ಇಂಡಿಯಾ ಶೈನಿಂಗ್ ಅಂತ ಯಾರೋ ತಲೆಕೆಟ್ಟ ರಾಜಕಾರಣಿ ಹೇಳಿದ್ದ ಸುಳ್ಳು ಸ್ಟೇಟ್ಮೆಂಟ್ ಅನ್ನು ಗೌರವ ನಿಜ ಅಂದ್ಕೊಂಡು ನಂಬಿ ಕೇವಲ ಐಟಿಯಿಂದಲೇ ಕ್ರಾಂತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ದಿನ ಕಾಲು ಭೂಮಿ ಮೇಲೆ ನಿಂತಿರಲೇ ಇಲ್ಲ. ಜಗತ್ತಿನ ಐಟಿ ಕ್ರಾಂತಿಯಿಂದ ಇಂಡಿಯಾ ಶೈನಿಂಗ್ ಆಗುತ್ತೆ ಅಂತ ಯಾರೋ ತಲೆಕೆಟ್ಟ ರಾಜಕಾರಣಿ ಹೇಳಿದ್ದ ಸುಳ್ಳು ಸ್ಟೇಟ್ಮೆಂಟ್ ಅನ್ನು ಗೌರಮ್ಮ ನಿಜ ಅಂದ್ಕೊಂಡು ನಂಬಿ ಕೇವಲ ಐಟಿಯಿಂದಲೇ ಕ್ರಾಂತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ದಿನ ಕಾಲು ಭೂಮಿ ಮೇಲೆ ನಿಂತಿರಲೇ ಇಲ್ಲ. ಆದರೂ ಕತೆಗೆ ಒಂದು ಹೊಡೆದಾಟ ಇದೆ, ಅಂದ್ರೆ ಕವನಕ್ಕೆ, ಕತೆಗೆ ಅಥವಾ ಕವನಕ್ಕೆ ಒಂದು ಟ್ವಿಸ್ಟ್ ಬೇಕಲ್ವಾ. ಒಂದು ದಿನ ಗೌರಮ್ಮ ಕೋಡ್ ಬರೀತಾ ಇದ್ದಾಗ ಮ್ಯಾನೇಜರ್ ಬಂದು ಕೋಡ್ನಲ್ಲಿ ಒಂದು ಕಡೆ 10 ms ಡಿಲೇ ಕೊಡಬೇಕೆಂದು ಗೌರಮ್ಮನಿಗೆ ಸೂಚಿಸಿದಾಗ, ಸಿ ಪ್ಲಸ್ ಪ್ಲಸ್ ನಲ್ಲಿ ಎ ಪ್ಲಸ್ ಪ್ಲಸ್ ಗ್ರೇಡ್ ತಗೊಂಡಿದ್ದ ಗೌರಮ್ಮ ಸ್ವಲ್ಪನೂ ತಡ ಮಾಡದೆ 10 lines ಬ್ಲ್ಯಾಂಕ್ ಬಿಟ್ಟು ಡನ್ ಅಂತ ಹೇಳಿದ್ರು. ಮ್ಯಾನೇಜರ್ ಗೌರಮ್ಮನನ್ನು ಕೆಲಸದಿಂದ ಫೈರ್ ಮಾಡಲಿಕ್ಕೆ 10 minutes ಸಹ ಡಿಲೇ ಮಾಡಿದ್ರು. ಮ್ಯಾನೇಜರ್ ಗೌರಮ್ಮನನ್ನು ಕೆಲಸದಿಂದ ಫೈರ್ ಮಾಡಲಿಕ್ಕೆ 10 minutes ಸಹ ಡಿಲೇ ಮಾಡಲಿಲ್ಲ. ಕೆಲಸ ಕೊಡಕೊಂಡ ಗೌರಮ್ಮ ಮೊದಲಿಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟೆಕ್ನಾಲಜೀಸ್ಗೆ ಕಿಡಿ ಶಾಪ ಹಾಕಿದರು.
ಕಥೆಯ ಅಲಿಯಾಸ್ ಕವನದ ಸಾರಾಂಶ ಅಂದರೆ ಫಾಲ್ಸ್ ಪ್ರೆಸ್ಟೀಜ್ನಿಂದ ಯಾರು ಇಂಡಿಯಾ ಆಗಲಿ ಇಂಡಿವಿಜುವಲ್ ಆಗಲಿ ತುಂಬ ದಿವಸ ಶೋ ಆಫ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಮೊದಲಿಗೆ ನಮ್ಮ ಬೇರುಗಳು ಅರ್ಥಾತ್ ಬೇಸಿಕ್ಸ್ಗಳು ಭದ್ರ ಇರಬೇಕು, ಆಮೇಲೆ ರೆಂಬೆ ಕೊಂಬೆ ಎಲ್ಲ. ಸೊ ಹೀಗೆ ಸಿ ಪ್ಲಸ್ ಪ್ಲಸ್ ಕವನದ ಮೂಲಕ ನಮ್ಮ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಿಂದೆನೇ ಭಗವದ್ಗೀತೆಯಲ್ಲಿ ನಮ್ಮ ಭಗವಾನ್ ಕೃಷ್ಣ ಹೇಳಿದ ಮಾತನ್ನೇ ಇಲ್ಲರೂ ಮತ್ತೆ ನಾವು ನೆನಪಿಸ್ಕೋಬಹುದು. ನಮ್ಮ ಪ್ರಕೃತಿ ಏನಿದೆ ಅದನ್ನ ನಾವು ಬೆಳೆಸ್ಕೋಬೇಕು ಅಂತ ಕೃಷ್ಣ ಕರ್ಮಣ್ಯವಾಗಿ ಕಾಣಿಸ್ತೇನೆ ಅಂತ ಹೇಳ್ತಾರೆ ಅರ್ಜುನನಿಗೆ. ನಿನ್ನ ಪ್ರಕೃತಿ ಯುದ್ಧ ಮಾಡುವ ಪ್ರಕೃತಿ ಆಗಿರೋದ್ರಿಂದ ಕ್ಷತ್ರಿಯ ಸ್ವಭಾವಕ್ಕೆ ಅನುಗುಣವಾಗಿ ನೀನು ಒಂದು ವೇಳೆ ನಿನ್ನ ಬಂಧು ಬಳಗದವರೇ ದುಷ್ಟ ಬಂದ್ರೆ ಅವ್ರ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳೋ ಹಾಗೆ ನಮ್ಮ ಪ್ರಕೃತಿ ಏನಿದೆಯೋ ಅದನ್ನ ನಾವು ಬೆಳೆಸ್ಕೊಂಡು ಹೋದ್ರೆ ನಾವು ಇನ್ನೂ ಚೆನ್ನಾಗಿ ಬೆಳಿಬಹುದು ಅಂತ ಒಂದು ಆಶೆ. ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅದನ್ನೇ ಮಾಡಿದ್ರೆ ಬೆಳಿಬಹುದು ಅನ್ನೋ ಅಂತ ಒಂದು ಭ್ರಾಂತಿಯನ್ನ ಬಿಡಬೇಕಿಲ್ಲ ಅಂತ ಒಂದು ಐಡಿಯಾ ಇಲ್ಲಿ ಬರುತ್ತೆ. ಹೀಗೆ ಅನೇಕ ಕವನಗಳು ಇಲ್ಲಿ ಇವೆ. ಮತ್ತೆ ಸಂಬಂಧಗಳು ಅಂತ ಒಂದು ಕವನ ಇದೆ, ಎರಡು ಮೂರು ಕವನಗಳಲ್ಲಿ ಸಂಬಂಧ